ಏನ್ ಬಹಳ ಜೋರಿದೆ. ಹ್ಮ್, ಸಿಕ್ಕಾಪಟ್ಟೆ ಜೋರಿದೆ. ಏನ್ ಹೆಸರಿದ್ರು? ಕರ್ಣ, ಗೌತಮ್ಪುರದ ಕರ್ಣ ಅಂತ ಹೆಸರಿಟ್ಟಿದೀವಿ. ಇದು ನಮ್ ಖುಷಿ. ಮುಟ್ಬೋದ ನಾವು? ಹಾ, ಮುಟ್ಬೋದು ಮುಟ್ಬೋದು ಮುಟ್ಬೋದು. ತರ ಏನೋ ಕಲ್ಸಿಲ್ಲ. ಗೌತಮ್ಪುರದ ಕರ್ಣ, ಗೌತಮ್ಪುರದ ಕರ್ಣ. ಹೋರಿ ಓಡಿಸ್ತಿರಲ್ಲ, ಅದೇ ಸ್ಪರ್ಧೆಗಾಗಿ ರೆಡಿ ಮಾಡ್ತಾ ಇದೀವಿ. ನಮ್ಮ ಕರ್ಣ ಸಿಕ್ಕಾಪಟ್ಟೆ ಒಂದ್ ನನಗೆ ಸಾಕ್ತಾ ಇದೆ. ಈ ದನ ಕರ ಅವೆಲ್ಲ ಕಂಡ್ರೆ ತುಂಬಾ ಪ್ರೀತಿ. ನಮ್ಮ ನಮಗೂ ತರ ಸಾಕ್ಬೇಕು ಅಂತ ಬಹಳ ಆಸೆ. ಅಂದ್ರೆ ನಮ್ ಪೇಟೆ ಭಾಗದಲ್ಲಿ ಜಾಗದ ಒತ್ತಡ, ಸ್ಥಳ ಇಲ್ದೇ ಕರ್ಣ ನಾವು ಇದಾಗೋದಿಲ್ಲ. ಕರ್ಣ ಗೆಲ್ಬೇಕು ಈ ಸದಿ, ಗೌತಮ್ಪುರದ ಹೆಸರು ಉಳಿಸ್ಬೇಕು. ಎಷ್ಟು ವರ್ಷದ್ದು ಇದು? ಕರೆಕ್ಟ್ ಆಗಿ ಎರಡೂವರೆ ವರ್ಷ ಆಗಿದೆ. ಎರಡೂವರೆ ವರ್ಷ ಎರಡ್ ಹಲ್ಲಲ್ಲಿ ಇದೆ, ಎರಡ್ ಹಲ್ಲಲ್ಲಿ ಇದೆ. ಇವಾಗ ಇನ್ನು ರೆಡಿ ಮಾಡಿದೀವಿ, ರೆಡಿ ಮಾಡ್ತಾ ಇದೀವಿ ಇದನ್ನ. ಏನ್ ರೆಡಿ ಅಂದ್ರೆ ಯಾವ ತರ ಮಾಡ್ತೀರಿ? ಇದಕ್ಕೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ. ರನ್ನಿಂಗ್ ಪ್ರಾಕ್ಟೀಸ್ ಮಾಡಿಸ್ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡತ್ತೆ? ಒಂದು ಸ್ಪೀಡ್ ನಾವು ಓಡಿಸಲ್ಲ, ರನ್ನಿಂಗ್ ಪ್ರಾಕ್ಟೀಸ್ ಅಂದ್ರೆ ಸುಮ್ನೆ 2 ಕಿಲೋಮೀಟರ್ ಹಿಂಗೆ ಡೈಲಿ ತಗೊಂಡೋಗಿ ಬರ್ತೀವಿ. ಇದು ಹೋರಿ ಹಬ್ಬದಲ್ಲಿ ಓಡುವಂತ ಕರ್ಣ. ಕರ್ಣ ಏನ್ ಹೆಸರು? ಕರ್ಣ ಅಂತ. ಕರ್ಣ ಅಂತಾನೆ. ನೀವೇನ್ ಕರಿತೀರಿ? ನಾವು ಇದು ಕರಿಯ ಅಂತ ಕರೀತೀವಿ. ಕರಿಯ ಅಂತ ಕರೀತೀವಿ. ಇದಕ್ಕೆ ಗೌತಮ್ಪುರದ ಕರ್ಣ ಅಂತಾನೆ ಹೆಸರಿಟ್ಟಿದ್ವಿ. ಇದುವರೆಗೆ ಏನಾದ್ರು ಓಡಿತ್ತ? ಫಸ್ಟ್ ಓಡಿತ್ತು, ಎಲ್ಲಿ ಕಲ್ಮನೆಯಲ್ಲಿ ಓಡ್ತಾ ಇತ್ತು, ಚಿಕ್ಕಕ್ಕಿತ್ತು, ಇಷ್ಟಿತ್ತು, ಫಸ್ಟ್ ಓಡ್ತಾ ಇತ್ತು. ನಾವ್ ಅಲ್ಲಿಂದ ತಗೊಂಬಂದ್ವಿ. ಇದು ಸ್ಪರ್ಧೆಯಲ್ಲಿ ಗೆದ್ದಿತ್ತು? ಗೆದ್ದಿತ್ತು ಅಂದ್ರೆ ಬಹುಮಾನ ಕೊಡಲ್ಲ ಚಿಕ್ಕದಾಗಿದ್ದಾಗ, ದೊಡ್ಡದಾಗಿದ್ದಾಗ. ಸ್ಪರ್ಧೆ ಅಂತ ಹೇಳಿದ್ರೆ ನನಗೆ ಬಹಳ ನೋಡಿದೀನಿ, ನನಗೆ ಸ್ವಲ್ಪ ಕುತೂಹಲ ಇದೆ ಮತ್ತೆ ಪ್ರಶ್ನೆ ಇದೆ ನಂದು. ಈ ಓಡೋ ಟೈಮ್ ಒಳಗೆ ಹಿಡಿತಾರೆ ಜನ ಬಂದು, ಹಿಡಿಬೇಕಾದಕ್ಕೆ ಏನದು ಸ್ಪರ್ಧೆ? ಅದು ಏನು ಅಂದ್ರೆ ಸಾವಿರಾರು ಜನ ಒಂದು ಪಟ್ಟಿ ಅಂತ ಮಾಡಿರ್ತಾರೆ, ಸಾವಿರಾರು ಜನ ಅದ್ರ ಮಧ್ಯೆ ನಿಂತಿರ್ತಾರೆ. ಅದು ಯಾರು ಎತ್ತನ ಟಚ್ ಮಾಡಬಾರ್ದು, ನಿಲ್ಸ್ಕೋಬಾರ್ದು, ನಿಲ್ಸ್ಕೊಂಬಾರ್ದು, ಹಿಡಿದು ನಿಲ್ಸ್ಕೊಂಬಾರ್ದು. ಯಾರಿಗೂ ಕೂಡ ಸಿಗದೆ ಅದ್ರ ಗುರಿ ಜನರು ಬಿಟ್ಟು ಓಡೋದ್ರೆ ಬಹಳ ಎತ್ತುಗಳು ಓಡ್ತಾವಲ್ಲ, ಅದು ಎಲ್ಲ ಗೆದ್ದಂಗೆನ? ಅಲ್ಲ ಅಲ್ಲ ಅಲ್ಲ, ಅದಕ್ಕೆ ಅವ್ರು ನೋಡ್ದ ಕಮಿಟಿಯವರು ಅಂತ, ಅವ್ರ ಕಮಿಟಿಯವ್ರ ರೂಲ್ಸ್ ಇರುತ್ತೆ. ಎಷ್ಟು ಚಂದ ಬಂತದು, ಯಾವ್ಯಾವ ಆಂಗಲ್ ಅಲ್ಲಿ ಬಂತು, ಎಷ್ಟು ಜನಕ್ಕೆ ಹೆದರಿಸ್ಕೊಂತ ಬಂದಂತ 20 ಜೊತೆ ಎತ್ತಿನಲ್ಲಿ ಸುಂದರವಾಗಿರೋ ಎತ್ತು ಯಾವ್ದು? ಸುಂದರ ಮತ್ತು ಯಾವ ಕಟ್ಟಲ್ಲಿ ಯಾವ್ದು ಚೆನ್ನಾಗಿದೆ? ಮೈಕಟ್ಟು ಅಲ್ಲ, ಯಾವ್ದು ಅಲ್ಲಿ ಚೆನ್ನಾಗಿ ಹಬ್ಬ ಮಾಡ್ತು, ಎಷ್ಟ್ ಜನರಿಗೆ ಮನರಂಜನೆ ಯಾವತ್ ಕೊಡ್ತು? ಅದ್ರ ಹಿಡಿಯಕ್ ಹೋದ್ರೆ ಬಹಳ ಜನ ಹಿಡಿಯಕ್ ಹೋದ್ರೆ ಸಿಕ್ಕಿಲ್ಲ, ಅದಕ್ಕೆ ಬಹುಮಾನಗಳು ತುಂಬಾ ಸಿಗುತ್ತೆ. ಸುಮ್ನೆ ಓಡಿದ್ರೆ ಅಲ್ಲ, ಇಲ್ಲ ಇಲ್ಲ, ಮನೋರಂಜನೆ ಕೊಡ್ತಾ ಓಡ್ಬೇಕು, ಮನೋರಂಜನೆ ಕೊಡ್ತಾ ಓಡ್ಬೇಕು. ಯಾರ ಕೈಗೂ ಸಿಗ್ಬಾರ್ದು, ಮತ್ತೆ ಅವನ್ ಮಾಲೀಕನ ಕೈಗೆ ತಕ್ಷಣ ಹೋಗಿ ನಿಲ್ಬೇಕಲ್ಲಿ. ಓಹೋ, ನೀವ್ ಇರೋ ಕಡೆ ಬಂದ್ ನಿತ್ರ ಮಾತ್ರ ನಿಲ್ಬೇಕು, ನಿಮಗ್ ಸಿಕ್ಕಿಲ್ಲ ಅಂದ್ರೆ ಬಹುಮಾನ ಇದೆ. ಬಹುಮಾನ ಇದೆ, ಬಟ್ ನಮಗ್ ಸಿಗ್ಬೇಕದು. ಆ ಕ್ರೈಟೇರಿಯಾ, ಅವ್ರ ನಿಯಮಾನುಸಾರಿ ಪ್ರಕಾರ ಅಲ್ಲಿಂದ ಓಡಿದ್ರೆ ಅದ್ರ ಎತ್ತಿನ ಮಾಲೀಕ ಎಲ್ಲಿರ್ತಾನೆ? ಹಾ, ಹಂಗಲ್ಲ, ಅದು ಆ ಟೈಮಿಂಗ್ ಗೆ ಹೋಗಿ ಮುಟ್ಬೇಕು. ನಿಯಮ ಇದೆ, ನಿಯಮ ಇದೆ, ನಿಯಮ ಇದೆ, ಟೈಮಿಂಗ್ಸ್ ಇದೆ. ಟೈಮಿಂಗ್ಸ್ ಹಬ್ಬಗಳು ಮಾಡ್ತಾರೆ, ಈ ಕರುಗಳದ್ ಮಾಡ್ತಾ ಇದಾರೆ, ಡೆಕೋರೇಷನ್ ದೀಪಾವಳಿ ನಡೆಯೋ ಹಬ್ಬ. ಇನ್ನೊಂದ್ ಸ್ವಲ್ಪ ದಿನ ಇದೆ, ಇದನ್ನ ತಗೊಂಡ್ ಹೋಗ್ಬೇಕು ಅಂತ ಭಾರಿ ಕಾತುರದಿಂದ ಕಾಯ್ತಾ ಇದೆ. ಇದಕ್ ನೋಡಕ್ಕೆ ಬಹಳ ಸಾವಿರಾರು ಜನನು ಬರ್ತಾರೆ ಗೌತಮ್ಪುರ ಕರ್ಣ. ತುಂಬಾ ಜನ ಗೌತಮ್ಪುರದಲ್ಲಿ ಎಷ್ಟು ಎತ್ತಿದಾವ ಈ ತರ? 2 ಇದಾವ ಸರ್. ನಮ್ಮ ಅವ್ರದ ಹೆಸರೇನ? ವಿಕ್ಕಿ ಅಂತ, ವಿಕಾಸ್ ಅಂತ. ಅದು ತುಂಬಾ ಹಬ್ಬ ಮಾಡಿದೆ, ಅದು ನಮ್ ಫೇವರೇಟ್ ಹೋರಿನೇ. ಅದು ನಮ್ಮ ನೀವು ಅದೇ ತರ ಬೆಳೆಸಬೇಕಂತ ಬೆಳೆಸಬೇಕು ಅಂತ ನಾವು ಇದನ್ನ ತಗೊಂಬಂದ್ವಿ. ಇದು ಈ ವರ್ಷ ಏನಾದ್ರು ಓಡಿದ್ರೆ ಮೊದಲನ? ಇದು ನಮ್ಮ ಹತ್ರ ಪ್ರಾಯಕ್ಕೆ ಇನ್ನು ಬಂದಿಲ್ಲ ಇದು, ಇನ್ನು ಇವಾಗ 2 ಅಲ್ಲೂ ಪ್ರಾಯಕ್ ಬರುತ್ತೆ. ಒಂದ್ 4 ಕಲ್ಪ ಆಗ್ಬೇಕು, ಇನ್ನು 2 ವರ್ಷ ಬರ್ಬೇಕು. ಇನ್ನು 2 ವರ್ಷ ಸಾಕ್ಬೇಕು. ದಷ್ಟ ಪುಷ್ಟವಾಗಿ, ಇನ್ನಷ್ಟು ದಷ್ಟ ಪುಷ್ಟವಾಗ್ಲಿ ನಿಮ್ಮ ಆಸೆ, ಈ ಕರ್ಣ ಈಡೇರಿಸ್ಲಿ ಅಂತ ತುಂಬಾ ಆಸೆ ನೆಡ್ಕೊಂಡಿದ್ವಿ. ಚೆನ್ನಾಗಾಗತ್ತೆ. ಇದಕ್ಕೆ ಏನ್ ಎತ್ಕಡ್ತಾರಲ್ಲ ಈ ಕೋಡಿಗೆ, ಅದು ಒಂದ್ ಎತ್ತಿರುತ್ತೆ. ಇದನ್ನ ನಾವು ಕಟ್ಟಲ್ಲ, ಇದು ಬರೀ ಭಕ್ತದಲ್ಲಿ ಬಿಡ್ತೀವಿ. ಲಾಸ್ಟ್ ಟೈಮ್ ನಾವು ಹೊನ್ನಳ್ಳಿಗೆ ಹೋಗ್ಬೇಕಾದ್ರೆ ಒಬ್ರು ಹೇಳಿದ್ರು ಅದ್ ಕಟ್ಟ ಹೋರಿದ್ರೆ ಬೇರೆ ಅಂತ. ಅದು ಚಟ್ಟ ಕಟ್ಟ ಹೋರಿಗಳು, ಬಾಯಿ ಕಟ್ಟ ಹೋರಿ ಬೇರೆ, ಇದು ಕೊಬ್ಬರಿ ಹೋರಿ. ಕೊಬ್ಬರಿ ಹೋರಿ ಅಂದ್ರೆ ಏನ್? ಕೊಬ್ಬರಿ ಹೋರಿ ಅಂದ್ರೆ ಏನು? ಅದಕ್ಕೆ ಪಿಪಿಗಳನ್ನ ಕಟ್ಟಲ್ಲ, ಬರೀ ಕಾಯಿಗಳನ್ನ ಕಟ್ಟಿ ಕೊಬ್ಬರಿಗಳನ್ನ ಕಟ್ಟಿ ಬಿಡ್ತೀವಿ. ಆ ಚಟ್ಟು ಅಂದ್ರೆ ಇಲ್ಲಿ ಚಟ್ಟು ಬರುತ್ತೆ, ಮೇಲೆ ಪಿಪಿ ಏರಿಸ್ತಾರೆ, ಅದು ದೊಡ್ಡ ದೊಡ್ಡ ಹೋರಿಗಳನ್ನ ಕಟ್ತಾರೆ. ಈ ತಮಿಳ್ನಾಡು ಇದಕ್ಕೂ ಇರೋ ವ್ಯತ್ಯಾಸ ಏನು? ವ್ಯತ್ಯಾಸ ಏನು ಅಂದ್ರೆ ಅದು ಸ್ಪೀಡು, ಅದು ಸ್ಪೀಡ್ ಬರುತ್ತೆ. ಪಿಪಿ ಹೋರಿ ಅಂತ ಹೇಳಿದ್ರೆ ತುಂಬಾ ಸ್ಪೀಡ್, ಸಿಕ್ಕಾಪಟ್ಟೆ ಸ್ಪೀಡು. ಇದೇ ಆಕ್ಷನ್ ಗಳ ಹೋರಿ, ಯಾಕೆಂದ್ರೆ 15 ಅಡಿ ಪಿಪಿಗಳನ್ನ ಕಟ್ಟಿರ್ತಾರೆ. ಬುಲ್ಲೊಂದು ಪಿಪಿ ಕಟ್ಟಿರ್ತಾರೆ 15 ಅಡಿ.
ಅದನ್ನ ತಗೊಂಡು ಅದು ಆ ಸ್ಪೀಡ್ ಅಲ್ಲಿ ಆ ಜನರ ಮಧ್ಯೆ ಹೋಗ್ಬೇಕು. ಮತ್ತೊಂದ್ ಕೆಲವರಿಗೆ ಈ ಬೆನ್ನಿಗೆ ತುಂಬಾ ಮೇಲ್ ಕಟ್ಟಿರ್ತಾರಲ್ಲ, ಅದು ಈ ಹೋರಿ, ಈ ಹೋರಿ, ಅದು ಈ ಹೋರಿ. ಕೊಬ್ಬರಿ ಕಟ್ತೀರಿ? ಕೊಬ್ಬರಿ ಕಟ್ತೀವಿ, ಮತ್ತೆ ಮೈಗೆ ಬಣ್ಣ ಹಾಕ್ತೀವಿ, ಮತ್ತೆ ಕೋಡಿ ಹಾಕ್ತೀರಿ? ಕೋಡಿಗೆ, ಕೋಡಿಗೆ ಏನು ಬೇರೆ ಹಾಕ್ತೀರಿ? ಬಟ್ಟೆ ಹೊಲಿಸಿದೀವಿ, ಬಟ್ಟೆ ಕೋಡಿಗೆ ಹಾಕ್ತೀವಿ. ಒಂದು ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಈ ಹೋರಿ ಸಾಕಕ್ಕೆ? ಸರ್ ನಾವು ಲೆಕ್ಕ ಇಡಲ್ಲ ಸರ್. ಅಲ್ಲ, ಒಂದ್ ಒಬ್ಬ ಯಾರಾದ್ರೂ ಮಾಡ್ಬೇಕು ಅಂತ ಆದ್ರೆ ಅವನಿಗೆ ಲೆಕ್ಕ ಬೇಕಲ್ವಾ? ಮಾಡೋ ಇಷ್ಟ ಇದ್ದವನು ಲೆಕ್ಕ ಹಾಕಲ್ಲ. ಇದು ನೂರಕ್ ನೂರು ಸರಿ, ಅದ ಉತ್ತರ. ಇದು ಆಸೆಗೆ ಮಾಡುವಂತದ್ ಬಿಟ್ಟರೆ ಖುಷಿ ಇಲ್ಲ, ಇಲ್ಲ. ಇದು ನಿಮ್ಮೊಂದು, ಇದು ನಮ್ಮ ಹತ್ರ ಖರ್ಚು ಅಂತ ಲೆಕ್ಕ ಮಾಡುದು ಯಾರು ಮಾಡಲ್ಲ, ಮಾಡಲ್ಲ. ಮಾಡ್ಲೂಬಾರ್ದು ಮಾಡಲ್ಲ. ಇದರಿಂದ ಗಳಿಕೆ ಏನಾದ್ರೂ ಇದೆಯಾ ಸಾಧ್ಯ? ಏನು ಇಲ್ಲ ಸರ್, ನಮ್ದೊಂದು ಖುಷಿ, ಹಾಬಿ, ಒಂದು ಹೆಸರು, ಒಂದು ಇಡ್ಬೇಕು. ಜೀವನ ಹತ್ರ ಒಂದು ಕರ್ಣ ಅಂತ ಹೋರಿ ಇದೆ, ಗೌತಮ್ಪುರದ ಹೆಸರು ಉಳಿಸ್ತಾ ಇದೆ. ನಮ್ದು ಮತ್ತೆ ನನ್ನ ಸ್ನೇಹಿತನ. ಏನ್ ಹೆಸರು ನಿಮ್ದು? ಸಂಜು. ಸಂಜು ಮತ್ತೆ ಜೀವನ್ ಸೇರಿ ಕರ್ಣನಿಗೆ ತಯಾರು ಮಾಡಿದೀನಿ. ಈ ಕರ್ಣ ಮುಂದಿನ ದೀಪಾವಳಿಯಲ್ಲಿ ಮೊದಲ ಬಹುಮಾನ ಗಳಿಸ್ಲಿ ಅಂತ ನಮ್ದು ಸಹ ಆಸೆ ಇದೆ. ಖುಷಿ ಆಯ್ತು. ಮುಂದಿನ ದಿನಗಳಲ್ಲಿ ನಾವು ಬಂದಿದ್ರು ಒಂದು ವಿಡಿಯೋ ತೆಗೆಯುವ ಪ್ರಯತ್ನ ಮಾಡ್ತೀವಿ. ಖಂಡಿತವಾಗೂ ಬನ್ನಿ. ನೆಕ್ಸ್ಟ್ ಕರ್ಣ ಬೇರೆ ತರ ನಾವು ಇಟ್ಟಿರ್ತೀವಿ, ಬಿಲ್ಡ್ ಮಾಡಿ, ಇನ್ನು ಚೆನ್ನಾಗಿ ಮಾಡಿ. ಕರ್ಣ ನೀವ್ ನೋಡಿ ತುಂಬಾ ಸಂತೋಷ ಆಯ್ತು. ಇದು ಹಿಡಿಯಕ್ಕೆ ನೀವು ಹರಸಾಹಸ ಮಾಡ್ತಾ ಇದ್ದೀರಿ ಸರ್. ಅದೇನು ಅಂದ್ರೆ ಈ ಜನಗಳಲ್ಲಿ ಜನಗಳನ್ನ ನೋಡಿದ್ರೆ ಹಂಗ್ ಮಾಡ್ಬೇಕು. ಅದು ಹಂಗ್ ಮಾಡಿದ್ರೆ ನಮ್ಗೆ ಖುಷಿ. ಜನರು ಬಂದ ತಕ್ಷಣ ಗಾಬರಿ ಆಗ್ಬೇಕು, ಗಾಬರಿ ಆಗ್ಬೇಕು, ನಿಲ್ಬಾರ್ದು, ಯಾರ ಕೈಗೂ ಸಿಗ್ಬಾರ್ದಲ್ಲ. ಬಂದ ಸಂದರ್ಭದಲ್ಲಿ ನನಗೆ ಈ ತರ ಮುಟ್ಟಕ್ ಕೊಡತ್ತ ಅಂತ ನನಗೇನು ಗ್ಯಾರಂಟಿ ಇರ್ಲಿಲ್ಲ. ಇಲ್ಲ, ಆ ತರ ಎಲ್ಲ ಇಲ್ಲ. ನೀವು ಇದ್ರೆ ಮಾತ್ರ ಬಿಟ್ರೆ ಮತ್ತೆ ಸಿಗಲ್ಲ. ಅದು ಕಾಂಪಿಟೇಷನ್ ಅಂತ ಹೇಳಿದ್ರೆ ಅಲ್ಲೇ ಆ ಟೈಪ್ ಮಾಡಿದ್ರೇನೆ ನಮ್ಗೆ ಅಲ್ಲಿ ಬೆಲೆ ಅಲ್ಲ. ಯಾವ್ಯಾವ ತರದ ಇದು ಕಲಿಸ್ತೀರಿ ಇದಕ್ಕೆ? ಏನು ಈಜು ಓಡಿಸ್ತೀವಿ, ರನ್ನಿಂಗ್, ಈಜು ರನ್ನಿಂಗು ಮಾಡ್ತಾ ಇರ್ತೀವಿ ಎನಿ ಟೈಮ್. ಅದ್ ಬಿಟ್ರೆ ಮತ್ತೆ ವಾರಕ್ಕೊಂದ್ಸತಿ ಈಜ ಇಲ್ಲ, ಡೇ ಬೈ ಡೇ ಈಜ್ ಮಾಡಿಸ್ತೀವಿ. ಬಂದಲ್ಲ ದೀಪಾವಳಿ, ಇನ್ನು ಒಂದಿನ ಬಿಟ್ಟು ಒಂದಿನ. ಎಷ್ಟು ದೂರ ಈಜ್ ಹೊಡಿಬಹುದು ಇದು? ಇದು ಒಂದು ನಮ್ ಕೆರೆ ಇದೆ ಅಲ್ಲಿ, ಅದನ್ನ ಎರಡ್ ರೌಂಡ್ ಓಡಿಸ್ತೀವಿ. ಎರಡ್ ರೌಂಡ್ ಈಜ್ ಓಡಿಸ್ತೀವಿ. ರನ್ನಿಂಗ್ ಎಷ್ಟು ದೂರ ಹೋಗ್ತಿದ್ದೀವಿ ಇದು? 2 ಕಿಲೋಮೀಟರ್ ಹೊಡ್ಕೊಂಡು. ದಿನ ಡೈಲಿ ಅಲ್ಲ, ಅದೇ ಡೇ ಬೈ ಡೇ. ಡೇ ಬೈ ಡೇ ಈಜ್ ಹೊಡ್ಸಿದ ದಿನ ರನ್ನಿಂಗ್ ಇಲ್ಲ, ರನ್ನಿಂಗ್ ಮಾಡಿಸಿದ ದಿನ ಈಜ್. ಇದ್ರ ಜೊತೆಗೆ ನೀವು 2 ಕಿಲೋಮೀಟರ್ ಹೊಡಿಬೇಕು? ಇಲ್ಲ, ನಾವು ಬೈಕ್ ಅಲ್ಲಿ ಹೋಗ್ತೀವಿ ಹಿಡ್ಕೊಂಡು. ಹೌದು. ಇದು ಹಿಂದ್ ಬರುತ್ತಾ ಮುಂದಿರುತ್ತೆ? ಮುಂದೂ ಇರುತ್ತೆ, ಆ ಪಕ್ಕ ಇರುತ್ತೆ. ಹಗ್ಗ ಕಟ್ಕೊಂಡು ಹೋಗ್ತೀರಾ? ಹಂಗೆ ಬಿಟ್ಟು ಹೋಗಿಲ್ಲ. ಇಲ್ಲ, ಹಗ್ಗ ಕಟ್ಕೊಂಡ್ಲೇಬೇಕು. ಆ ಅಭ್ಯಾಸ ಇನ್ನು ಮಾಡಿಲ್ಲ, ಹಗ್ಗ ಕಟ್ಕೊಂಡ್ರೆ ಬರುತ್ತೆ. ಇನ್ನೊಂದು ವರ್ಷ ಹೋದ್ರೆ ನಿಮ್ಮಲ್ಲಿ ಮಾತ್ ಕೇಳುವಂತ ಎಲ್ಲ ಪರ್ಫೆಕ್ಟ್. ಕರ್ಣ ಬಾ ಅಂದ್ರೆ ಬರುತ್ತೆ, ಹೋಗು ಅಂದ್ರೆ ಹೋಗೇ ಬರುತ್ತೆ. ಇವರೇ ನೋಡ್ಕೊಂತ ಇರೋದು, ಇದು ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ರೆ ಎಷ್ಟು ಚೆನ್ನಾಗಿ ಬಳಸ್ತಾರೆ. ಏನ್ ಹೇಳ್ತೀರಿ? ನಿಮ್ ಹೆಸರು ಏನಂದ್ರಿ? ನನ್ನ ಹೆಸರು ಸಂಜು. ಸಂಜು ಅವ್ರೆ, ಏನ್ ಹೇಳ್ತೀರಿ ಕರ್ಣನ ಬಗ್ಗೆ? ನೀವ್ ಒಂದ್ ಎರಡು ಮಾತು ಹೇಳಿ ನೋಡೋಣ. ಕರ್ಣ ಒಳ್ಳೆ ಸರ್, ಏನೇನೋ ಮಾಡಲ್ಲ. ಬೇರೆಯವ್ರು ಬಂದ್ರೆ ಬಿಡಲ್ಲ, ನಾನ್ ಬಂದ್ರೆ ಸುಮ್ನೆ ಇರ್ತಾನೆ. ನಿಮ್ಗೆ ಎಷ್ಟು ಫೇವರೇಟ್? ಫೇವರೇಟ್ ನೀವ್ ಹತ್ರ ಬಂದ್ರೆ ಏನು ಮಾಡಿ ನೋಡಿದ್ವಿ ನಾವು. ನೀವು ಕರೆಕ್ಟ್ ಹತ್ರ ಮಾಡಿ ಇಟ್ಕೊಂಡಾಗ ನಿಲ್ತು, ಭಾರಿ ಗಾಬರಿ ಆಗಿದ್ದ. ನಾವು ಹೋದ್ರು ಇದು ಅಲ್ಲ ಸರ್ ಡೈಲಿ, ಯಾಕೆಂದ್ರೆ ಬೆಳಿಗ್ಗೆ ಇದ್ರೆ ಅವನೇ ಇದನ್ನ ನೋಡ್ಕೊಳದಲ್ಲ. ಒಬ್ರೇ ಅದಕ್ಕೆ ಆರೈಕೆ ಮಾಡ್ಬೇಕು. ಆರೈಕೆ ಅವ್ರು ಒಬ್ರೇ ಮಾಡ್ತಾ ಇದಾರಲ್ಲ, ಅವ್ರ ಬಂದ್ರೆ ಏನು ಮಾಡಲ್ಲ, ಅವ್ರ ಇಟ್ಕೊಂಡ್ರೆ ಏನು ಮಾಡಲ್ಲ. ನಾವು ಹತ್ರ ಸಡನ್ ಆಗಿ ಹೋದ್ಬಿಟ್ರೆ ನಮ್ಮ ಮೇಲೆ ಬಂದ್ರೆ. ಸಂಜೆ ಮತ್ತೇನ್ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ ಸರ್, ಒಂಥರ ಮನೆ ಮಗ ಇದ್ದಂಗೆ ಇದ್ದಾರೆ ಅಷ್ಟೇ. ಮನೆಗೆ ನಿಮ್ ಮಗನ್ ತರ ಸಾಕ್ತಾ ಇದ್ದೀರಿ. ನಿಮ್ ತಮ್ಮ ಅಂತ ಹೇಳ್ಬೋದಾ? ತಮ್ಮ ಮದುವೆ ಆಗಿಲ್ಲ. ಇಲ್ಲ ಸರ್. ಹಂಗಾಗಿ ನಿಮಗ್ ತಮ್ಮ ಅನ್ಬೋದು ನೀವು. ಮದುವೆ ಆದವರಿಗೆ ಮಗ ಅನ್ನು ಹೇಳೋ ಅಧಿಕಾರ ಇರುತ್ತೆ. ಮದುವೆ ಆಗದಿದ್ದವರಿಗೆ ಒಂದು ಯಾವುದೇ ಒಂದು ಪ್ರಾಣಿಗೆ ತಮ್ಮ, ಅಣ್ಣ, ಅಕ್ಕ, ತಂಗಿ ಅಂತ ಹೇಳೋ ಸ್ವತಂತ್ರ ಇರುತ್ತೆ. ನಿಮಗೊಂದು ತಮ್ಮ. ಸಂಜು ತಮ್ಮ, ಕರ್ಣ. ಎಷ್ಟ್ ಜನ ಅಣ್ಣ ತಮ್ಮಂದ್ರೆ ನೀವೆಲ್ಲ? ನಾನು ನನ್ನ ತಂಗಿ ಸರ್. ಅಕ್ಕ ಒಂದ್ ತಂಗಿ ಇದ್ದಾಳೆ, ನೀವು ನಿಮ್ ಜೊತೆಗೆ ಕರ್ಣನು ಇದ್ದಾನೆ. ನಿಮ್ ಕುಟುಂಬದಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದ್ದಾನೆ? ಏನೇನು ಏನ್ ತಿಂತಾನೆ ಜಾಸ್ತಿ? ಇದು ಮೇವು ಹೇಗೆ? ಹಸಿ ಹುಲ್ಲೆ ಮೇವು, ಹಸಿ ಹುಲ್ಲು ಮೇವು, ಫುಡ್, ಹತ್ತಿ ಕಾಳು. ಹತ್ತಿ ಕಾಳು ಕೊಡ್ತೀರಿ? ಕೊಬ್ಬರಿ ಹಿಂಡಿ, ಹಾಲು, ಮೊಟ್ಟೆ. ಮೊಟ್ಟೆ ಗಿಟ್ಟೆ ಎಲ್ಲ ಕೊಡ್ತೀರಾ? ಹಾಲು, ಮೊಟ್ಟೆ. ಈ ಹಾಲು ಬೆಕ್ಕಿನ ತರ ಕುಡಿಯತ್ತ ಇಲ್ಲ ನೀವ್ ಹಾಕ್ಬೇಕಾ? ಇಲ್ಲ ಇಲ್ಲ, ಹಾಕ್ಬೇಕು. ಬಟ್ಲಿ ಬಾಟ್ಲ್ ಒಳ ಹಾಕಿ ಕುಡಿಯತ್ತ. ಇವೆಲ್ಲ ಪ್ರೊಸೀಜರ್ ಇದೆ. ತುಂಬಾ ಒಳ್ಳೆ ತರದ ಸಾಕ್ತಾ ಇದೀರಿ. ದೇವ್ರು ನಿಮಗೆ ಒಳ್ಳೇದ್ ಮಾಡ್ಲಿ. ಮುಂದ್ ಬರುವಂತ ದೀಪಾವಳಿ ಹಬ್ಬದಲ್ಲಿ ಕರ್ಣ ಗೆಲ್ಲಿ ಅಂತ ಆಶಿಸ್ತೇನೆ. ಈವರೆಗೆ ಇದ್ರ ವಿವರಣೆ ನೀಡಿದ ತಮ್ಮಿಬ್ರು ಸ್ನೇಹಿತರಿಗೂ, ನೀವೆರಡು ಸ್ನೇಹಿತರ ಮೆಚ್ಚಿನ ಗೆಳೆಯ ಕರ್ಣ, ಈ ಮೂರು ಜನರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೇನೆ. ವೀಕ್ಷಕರೇ, ಇದೊಂದು ಹೋರಿ ಹಬ್ಬದ ಬಗ್ಗೆ ನನಗೆ ಬಹಳ ಕುತೂಹಲ ಇತ್ತು. ಆ ಕುತೂಹಲ ಜೀವನ್ ಕುಮಾರ್ ಮತ್ತು ಸಂಜು ಇಬ್ರು ಸ್ನೇಹಿತರು ಸೇರಿ ಸ್ವಲ್ಪ ಮಟ್ಟಿಗೆ ನಮಗೆ ಅರ್ಥ ಆಗಂಗೆ ಹೇಳ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಹೋರಿ ಹಬ್ಬದ
ಕುರಿತಾದ ಮತ್ತೊಂದು ಕೆಲವೊಂದು ವಿಡಿಯೋ ಮಾಡೋದಿದೆ. ಮತ್ತೆ ಇವ್ರದ್ದು ಜಮೀನ್ ಇರದೆ, ಈ ಜಮೀನೊಳಗೆ ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಶ್ವಾನ ಸಾಕಾಣಿಕೆ ಇವೆಲ್ಲ ಇವರ ಹಾಬಿ ಆಗಿದೆ. ಸ್ನೇಹಿತನ ಜೊತೆಗೆ ಒಂದು ದೀಪಾವಳಿಯಲ್ಲಿ ಹೋರಿ ಹಬ್ಬಕ್ಕೆ ಒಂದು ಕರ್ಣ ಅಂತ ಒಂದು ದುಷ್ಟಪುಷ್ಟವಾದಂತ ಎತ್ತಿಗೆ ಸಾಕಿದ್ದಾನೆ. ಮುಂದಿನ ದಿನಗಳಲ್ಲಿ ಇವರಿಗೆ ಒಳ್ಳೇದಾಗ್ಲಿ ಅಂತ ಆಶಿಸ್ತೇನೆ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ತಾವು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.